ಹಾಯ್ ಫ್ರೆಂಡ್ಸ್, ನಾಗವೇಣಿ ಆಚಾರ್ಸ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಒಂದು ಸ್ಪೆಷಲ್ ಆದ ರಾಗಿ ರೊಟ್ಟಿ ಮಾಡೋದು ಹೇಳ್ಕೊಡ್ತೀನಿ. ಅದು ನೋಡಿ, ನುಗ್ಗೆ ಸೊಪ್ಪನ್ನು ಬಳಸ್ಕೊಂಡು ನಿಮಗೆ ರಾಗಿ ರೊಟ್ಟಿ ಮಾಡೋದು ಹೇಳ್ಕೊಡ್ತೀನಿ. ಎಲೆಗಳನ್ನೆಲ್ಲ ಕ್ಲೀನಾಗಿ ಬಿಡಿಸಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ನುಗ್ಗೆ ಸೊಪ್ಪು, ತುಂಬ ಒಳ್ಳೆಯದು ನಮಗೆ. ಈ ನುಗ್ಗೆ ಸೊಪ್ಪಲ್ಲಿ ಸುಮಾರು 300 ಕಾಯಿಲೆಗಳಿಗೆ ಔಷಧಿ ಗುಣ ಇದೆ. ಇದರಲ್ಲಿ ಅಂದರೆ 300 ಕಾಯಿಲೆಗಳಿಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು. ನೋಡಿ, ಅರ್ಧ ಬೌಲಷ್ಟು ತೊಗೊಂಡಿದ್ದೀನಿ ರಾಗಿ ಇಟ್ಟು. 1 ಬೌಲಷ್ಟು ತೊಗೊಂಡಿದ್ದೀನಿ ಜೀರಿಗೆ, ಸುಮಾರು 1 ಸ್ಪೂನ್ ಆದರೆ ಸಾಕು. ಉಪ್ಪು ರುಚಿಗೆ ತಕ್ಕಷ್ಟು. ಆಮೇಲೆ ಈರುಳ್ಳಿ ತುಂಬ ಸಣ್ಣಕ್ಕೆ ಕಟ್ ಮಾಡ್ಕೊಬೇಕು. 2 ಈರುಳ್ಳಿ ತೊಗೊಂಡಿದ್ದೀನಿ. ಗ್ರೀನ್ ಚಿಲ್ಲಿಸು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ತೆಂಗಿನಕಾಯಿನ ಚೂರ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣಕ್ಕೆ. ಇಲ್ಲಾಂದರೆ ನೀವು ಇದನ್ನು ಕಾಯಿನ ತುರಿದು ಕೂಡ ಹಾಕೋಬೋದು. ಮತ್ತು ಆಯಿಲ್ ಬೇಕಾಗತ್ತೆ. ಮೊದಲಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ಟೌ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ ನೋಡಿ, ನಾನು 1 ಸ್ಪೂನಷ್ಟು ಆಯಿಲ್ ಹಾಕೋತೀನಿ. ಎಣ್ಣೆ ಕಾದಿದೆ, ಇವಾಗ ಜೀರಿಗೆ ಹಾಕೋತೀನಿ. ನೋಡಿ, ಈರುಳ್ಳಿ ಹಾಕೋತೀನಿ. ಇದಕ್ಕೆ ಇವಾಗ ನಾನು ನೋಡಿ, ಗ್ರೀನ್ ಚಿಲ್ಲಿಸ್ ಇದೆಯಲ್ಲ, ಇದನ್ನು ಸೇರಿಸ್ಕೋತೀನಿ. ಕಾಯಿಚೂರು ಹಾಕೋತೀನಿ. ನೋಡಿ, 1 ಸ್ಪೂನ್ ಆದರೆ ಸಾಕು. ನುಗ್ಗೆ ಸೊಪ್ಪನ್ನು ಕೂಡ ಇದರಲ್ಲೇ ಹಾಕೊಂಬಿಡ್ತೀನಿ. ನುಗ್ಗೆ ಸೊಪ್ಪು ಹಾಕಿದ ತಕ್ಷಣ ಜಾಸ್ತಿ ಫ್ರೈ ಮಾಡಬಾರ್ದು, ಕಹಿ ಬರುತ್ತೆ. ಸ್ವಲ್ಪ ಬೆಚ್ಚಗೆ ಮಾಡಿದ್ರೆ ಸಾಕು. ಇದು ಸ್ಟೌವ್ ಆಫ್ ಮಾಡ್ಕೋತೀನಿ. ನೋಡಿ, ಉಪ್ಪು ಹಾಕ್ತೀನಿ, ರಾಗಿ ಹಿಟ್ಟು ಸೇರಿಸ್ಕೋತೀನಿ. ಎಷ್ಟು ಒಗ್ಗರಣೆಗೆ ಎಷ್ಟು ಹಿಟ್ಟು ಹಿಡ್ಸತ್ತೋ ಅಷ್ಟು ಮಾತ್ರ ಹಾಕ್ಕೊಳ್ಳಿ. ನೀರನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ದೀನಿ, ಇದನ್ನು ಹಾಕ್ಕೊತೀನಿ. ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಕಲಸ್ಕೋಬೇಕು, ಒಟ್ಟಿಗೆ ನೀರು ಹಾಕ್ಬಾರ್ದು. ಸ್ವಲ್ಪ ಹಾಕೋತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಅದಕ್ಕೆ ಬಂದರೆ ಸಾಕು, ನಿಮಗೆ ತಟ್ಟಕ್ಕೆ ಈಸಿ ಆಗುತ್ತೆ. ಚಿಕ್ಕ ಉಂಡೆಗಳಾಗಿ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನೀವು ಈ ಥರ ಉಂಡೆಗಳು ಮಾಡಿ ಇಟ್ಕೊಳ್ಳಿ. ಇದು ಪ್ಲಾಸ್ಟಿಕ್ ಶೀಟ್ ಆದರೂ ಸರಿ, ಇಲ್ಲ ಬಾಳೆ ಎಲೆ ಮೇಲೆ ತಟ್ಟಿದ್ರೂ ಚೆನ್ನಾಗಿ ಬರುತ್ತೆ. ನಾನು ಪ್ಲಾಸ್ಟಿಕ್ ಶೀಟ್ ತೊಗೊಂಡಿದ್ದೀನಿ ತಟ್ಟೋದಕ್ಕೆ. ಈ ಥರ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಈ ಥರ ತಟ್ಟೋದು, ದಪ್ಪಕ್ಕೆ ಬೇಕಾದ್ರೂ ನೀವು ತಟ್ಕೋಬೋದು, ಇಲ್ಲಾಂದರೆ ತೆಳುವಾಗಿ ಬೇಕಾದ್ರು ನೀವು ತಟ್ಕೊಳ್ಳಿ. ನುಗ್ಗೆಕಾಯಿನ ಸಾಂಬಾರಲ್ಲಿ ಬಳಸ್ತೀವಿ, ಆದರೆ ಈ ನುಗ್ಗೆ ಸೊಪ್ಪನ್ನು ಸ್ವಲ್ಪ ಕಹಿ ಇರುತ್ತೆ ಅಂತ ನಾವು ಜಾಸ್ತಿ ಅಡುಗೆಗಳಲ್ಲಿ ಬಳಸೋದಿಲ್ಲ. ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ತೀವಿ ಅಷ್ಟೇ, ಕೆಲವರಿಗೆ ಇಷ್ಟ ಆಗಲ್ಲ ಕಹಿ ಇರುತ್ತೆ ಅಂತ. ಸೊ ನಾವಾಗ ಏನು ಮಾಡಬೇಕು, ಈ ಥರ ರಾಗಿ ರೊಟ್ಟಿಗಳಲ್ಲಿ ಮಾಡಿದಾಗ ನುಗ್ಗೆ ಸೊಪ್ಪನ್ನು ಮಿಕ್ಸ್ ಮಾಡಿ ಕೊಟ್ಟರೆ ಮಕ್ಕಳು ಈಸಿಯಾಗಿ ತಿಂತಾರೆ, ರುಚಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ. ಇದು ತಟ್ಟಿರೋದನ್ನ ಇದ್ರ ಮೇಲೆ ಬೇಯಿಸ್ಕೊಳ್ಳೋಣ. ನೋಡಿ, ಸಿಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ. ಬೇಕಿದ್ರೆ ಸ್ವಲ್ಪ ಈ ಥರ ಆಯಿಲ್ ಹಾಕ್ಕೊಳ್ಳಿ. ಇದಾಗಿದೆ, ಟರ್ನ್ ಮಾಡ್ಕೋತೀನಿ. ಮಾಡಿ ಪ್ರೆಸ್ ಮಾಡಿ ಬೇಯಿಸ್ಕೊಳ್ಳಿ. ಚೆನ್ನಾಗಿ ಬೇಯುತ್ತೆ, ಅವಾಗ ಈವನ್ನಾಗಿ ಬೇಯುತ್ತೆ. ನೋಡಿ, ಇವಾಗ ಇದಾಗಿದೆ, ನೋಡೋಣ. ನೋಡಿ, ಚೆನ್ನಾಗಿ ಬೆಂದಿದೆ. ಇಷ್ಟಾದರೆ ಸಾಕು. ನೋಡಿದ್ರಲ್ಲ ಫ್ರೆಂಡ್ಸ್, ನುಗ್ಗೆ ಸೊಪ್ಪಿನ ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ಕಲ್ತ್ಕೊಂಡಿದ್ದೀರಾ. ಸೊ ಖಂಡಿತವಾಗಿಯೂ ಇದನ್ನು ನಿಮ್ಮ ಮನೇಲಿ ಟ್ರೈ ಮಾಡಿ, ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಯವ್ರಿಗೆ ಎಲ್ಲರಿಗೂ ಮಾಡಿಕೊಡಿ. ತುಂಬ ಆರೋಗ್ಯವಾದಂಥ ರೊಟ್ಟಿ ಇದು. ರಾಗಿ ತಂಪು ಮೈಗೆ, ಅದರಲ್ಲೂ ಹೆಚ್ಚು ಹೆಚ್ಚು ಕ್ಯಾಲ್ಶಿಯಂ ಇರುತ್ತೆ ರಾಗಿಲಿ. ಹಾಗೆಯೇ ಇದರಲ್ಲಿ ನುಗ್ಗೆ ಸೊಪ್ಪಲ್ಲೂ ಕೂಡ ಔಷಧಿ ಗುಣಗಳಿದೆ, ಆವಾಗಲೇ ನಿಮಗೆ ತಿಳಿಸಿದ್ದೀನಿ. ಸೊ ಇದು ಆರೋಗ್ಯವಾದಂಥ ರೊಟ್ಟಿನ ನಿಮ್ಮನೇಲಿ ಎಲ್ಲರಿಗೂ ಮಾಡಿಕೊಡಿ. ನುಗ್ಗೆ ಸೊಪ್ಪಿನ ರಾಗಿ ರೊಟ್ಟಿ ಹೇಗೆ ಬಂತು ಅಂತ ನನಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸೊ ಇವತ್ತಿನ ಈ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಬಾಯ್. ಥ್ಯಾಂಕ್ ಯು. ಹ್ಯಾಪಿ ಕುಕಿಂಗ್.